ನೀವು ಪ್ರತಿ ಬಾರಿಯೂ ಗಮನಿಸಿರಬಹುದು, ಭಾರತದಲ್ಲಿ ಚೀನಾ ವಸ್ತುಗಳನ್ನು ಬಹಿಷ್ಕರಿಸಿ ಅನ್ನೋ ಘೋಷಣೆ ರಪ್ಪನೆ ಎದ್ದುಕೊಂಡು ಹಾಗೆ ದೊಪ್ಪನೆ ಬಿದ್ದು ಬಿಡುತ್ತದೆ. ಇದು ಭಾರತದಲ್ಲಿ ಪ್ರತಿ ಬಾರಿಯೂ ನಡೆಯುತ್ತಿರುವ ದ್ವಂದ್ವ ಮನಸ್ಸಿನ ಪ್ರಕ್ರಿಯೆ ಮತ್ತು ಪ್ರತಿಕ್ರಿಯೆ. ಅತ್ತ ಚೀನಾದ ವಸ್ತುಗಳನ್ನು ಬಹಿಷ್ಕರಿಸಲು ಸಾಧ್ಯವಾಗದೆ, ಇತ್ತ ದೇಶಪ್ರೇಮವನ್ನು ತೋರ್ಪಡಿಸುವ ಕಿಂಚಿತ್ತೂ ಸೇವೆಯನ್ನು ಮಾಡಲಾಗದೆ ನಮ್ಮೊಳಗಿನ ಸಮಸ್ಯೆಗಳಿಂದಾಗಿ ನಾವು ಚೀನಾವನ್ನು ಬೆಳೆಯಲು ಬಿಡುತ್ತಿದ್ದೆವು. ಇದು ಇಲ್ಲಿಯವರೆಗೆ ನಾವು ಮಾಡುತ್ತಿದ್ದ ತಪ್ಪುಗಳು. ಆದರೆ ಇನ್ನು ಮುಂದೆ ಹಾಗಾಗಬಾರದು. ಪ್ರಸ್ತುತ ಸನ್ನಿವೇಶ ಭಾರತಕ್ಕೆ ಪೂರಕವಾಗಿದೆ. ಪ್ರತಿ ಬಾರಿಯೂ ಸೋಲುತ್ತಿದ್ದ ನಮ್ಮ ನಿರ್ಧಾರಗಳಿಗೆ ಪ್ರಧಾನಿ ಮೋದಿ ಕೊಟ್ಟಿರುವ ಸಂಕಲ್ಪ ಆತ್ಮನಿರ್ಭರ ಭಾರತ. ಇದು ನಮ್ಮ ಕಲ್ಪನೆ ನಿಲುವುಗಳನ್ನು ಇನ್ನಷ್ಟು ಸದೃಢಗೊಳಿಸಿದೆ. ನಾವು ಚೀನಾವನ್ನು ಯಾಕೆ ವಿರೋಧಿಸಬೇಕು ಅನ್ನುವ ಪ್ರಶ್ನೆಗಳಿಗೆ ನಮಗೆ ಸ್ಪಷ್ಟವಾದ ಉತ್ತರ ದೊರಕಿದೆ. ಹಿಂಬಾಗಿಲಿನ ಮೂಲಕ ಕುತಂತ್ರ ನಡೆಗಳಿಂದ ಭಾರತವನ್ನು ಕೆಣಕುತ್ತಿದ್ದ ಚೀನಾ ಈ ಬಾರಿ ಬಹಿರಂಗವಾಗಿಯೇ ತನ್ನ ಕುತಂತ್ರ ಬುದ್ಧಿಯನ್ನು ತೋರಿಸಿ ನಿಶಸ್ತ್ರವಾಗಿದ್ದ ಭಾರತೀಯ ಸೈನಿಕರ ನೆತ್ತರನ್ನು ಹರಿಸಿ ವಿಕೃತಿ ಮೆರೆದಿದೆ. ಚೀನಾ ಇಲ್ಲಿಯವರೆಗೆ ಪಾಕಿಸ್ತಾನ ಸೈನ್ಯ ಮತ್ತು ಪಾಕಿಸ್ತಾನ ಪೋಷಿತ ಭಯೋತ್ಪಾದಕರಿಂದ ಭಾರತೀಯ ಸೈನಿಕರ ರಕ್ತ ಹೀರಲು ಪ್ರಯತ್ನಿಸುತ್ತಿತ್ತು. ಆದರೆ ಈ ಪ್ರಯತ್ನಗಳು ಅಷ್ಟೊಂದು ಫಲಿಸದೇ ಇದ್ದಾಗ ಚೀನಾ ತನ್ನ ಸೈನಿಕರ ಮೂಲಕ ಭಾರತೀಯ ಸೈನ್ಯವನ್ನು ಹೆದರಿಸುವ ಪ್ರಯತ್ನ ಕೇಳಿದೆ. ಚೀನಾ ನಮಗೆ ಇವತ್ತು ಮೊನ್ನೆಯಿಂದ ವೈರಿ ರಾಷ್ಟ್ರವಲ್ಲ. ಸ್ವಾತಂತ್ರ್ಯ ಸಿಕ್ಕಾಗಿನಿಂದಲೂ ಭಾರತವನ್ನು ಕಪಟ ತಂತ್ರಗಳಿಂದ ಬಗ್ಗುಬಡಿಯುವ ಪ್ರಯತ್ನ ಮಾಡುತ್ತಿತ್ತು. ಮೊದಲೆಲ್ಲ ವಿಫಲ ನಾಯಕತ್ವದಿಂದಾಗಿ ಭಾರತ ಅನೇಕ ಕಡೆ ತಲೆ ತಗ್ಗಿಸಿದೆ. ಆದರೆ ಈಗ ಹಾಗಿಲ್ಲ. ನರೇಂದ್ರ ಮೋದಿಯಂತಹ ದಿಟ್ಟ ಪ್ರಧಾನಿಯಿಂದಾಗಿ ಎಂತಹ ಸಂದಿಗ್ಧತೆಯನ್ನು ಎದುರಿಸುವ ಶಕ್ತಿ ಭಾರತಕ್ಕಿದೆ. ಒಂದು ವರದಿಯ ಪ್ರಕಾರ ಭಾರತ ತನ್ನ ಬೇಡಿಕೆ ಅವಶ್ಯಕತೆಗಳನ್ನು ಪೂರೈಸಲು ಶೇಕಡ 80% ಚೀನಾವನ್ನು ಅವಲಂಬಿಸಿದೆ. ದುರಂತ ಎಂದರೆ ಇಂದಿಗೂ ಕೂಡ ಭಾರತ ತನ್ನೊಳಗೆ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲೇ ಇಲ್ಲ. ಅದಕ್ಕೆ ಕಾರಣವೂ ಇದೆ. ಚೀನಾ ಅತಿ ಕಡಿಮೆ ದರದಲ್ಲಿ ತನ್ನ ವಸ್ತುಗಳನ್ನು ಭಾರತೀಯ ಮಾರುಕಟ್ಟೆಗಳಲ್ಲಿ ಬಿಡುವ ಕಾರಣದಿಂದಾಗಿ ಭಾರತದಲ್ಲಿ ಅಂತಹ ವಸ್ತುಗಳ ನಿರ್ಮಾಣ ಕಾರ್ಯದ ಪ್ರಗತಿ ಆಗಲೇ ಇಲ್ಲ. ಭಾರತಕ್ಕೆ ತನ್ನೊಳಗೆ ತಾಂಡವವಾಡುತ್ತಿರುವ ಬಹುದೊಡ್ಡ ಸಮಸ್ಯೆಯಾದ ನಿರುದ್ಯೋಗಕ್ಕೆ ಪರಿಹಾರ ಕಂಡುಕೊಳ್ಳಬಹುದು. ಚೀನಾ ಅವಲಂಬಿತ ಕ್ಷೇತ್ರದಲ್ಲಿ ಭಾರತ ಮುಂದುವರಿಯಬಹುದು. ಬಹುದೊಡ್ಡ ಪ್ರಮಾಣದಲ್ಲಿ ಆರ್ಥಿಕ ಶಕ್ತಿಯನ್ನು ಪಡೆದು ಆತ್ಮನಿರ್ಭರತೆಯ ಕಡೆಗೆ ಹೆಜ್ಜೆ ಹಾಕಬಹುದು. ಆದರೆ ಇವೆಲ್ಲ ಸಾಧ್ಯ ಯಾವಾಗ ಅಂದರೆ ನಾವು ಮನಸ್ಸು ಮಾಡಬೇಕು. ಪ್ರತಿಯೊಬ್ಬ ಭಾರತೀಯ ಚೀನಾ ವಸ್ತುಗಳನ್ನು ಧಿಕ್ಕರಿಸಿ ಭಾರತದ ವಸ್ತುಗಳನ್ನು ಉಪಯೋಗಿಸುವತ್ತ ಗಮನ ಹರಿಸಿದರೆ ಆತ್ಮನಿರ್ಭರತೆಯ ಭಾರತದ ಕಲ್ಪನೆ ಯಶಸ್ವಿಯಾಗುವುದು ದೂರವಿಲ್ಲ.